ವೆಲ್, ಬಹಳಷ್ಟು ಜನ ಪ್ರೇಮ ಕವಿತೆಗಳನ್ನು ಕಳಿಸ್ಕೊಟ್ಟಿದ್ರಿ. ಆ್ಯಂಡ್ ನಿಮಗೂ ಕೂಡ ನಿಮ್ಮ ಕವಿತೆಯನ್ನು, ನೀವು ನಿಮ್ಮ ಪ್ರೇಮಿಯನ್ನು ನೆನೆಸ್ಕೊಂಡು ಬರೀತಿರೋ, ನಿಮ್ಮ ತಂದೆ ತಾಯಿನ ನೆನೆಸ್ಕೊಂಡು ಬರೀತಿರೋ, ಬ್ರೇಕಪ್ ಆಗಿದ್ರೂ ಪರವಾಗಿಲ್ಲ, ನಿಮ್ಮ ಮನಸ್ಸಲ್ಲಿ ಒಬ್ಬ, ನಿಮ್ಮ ಬದುಕಲ್ಲಿ, ನಿಮ್ಮ ಮನದೊಳಗಡೆ ಒಬ್ಬ ಕವಿ ಇದ್ದಾನೆ, ಅವನನ್ನು ಎಚ್ಚರಿಸಿ. ಓಕೆ, ಸೊ ಇವತ್ತಿನ ಪ್ರೇಮ ಕವಿತೆಯನ್ನು ಓದುವಂತಹ ಸಮಯ. ಇವತ್ತಿನ ಪ್ರೇಮ ಕವಿತೆಯನ್ನು ಬರೆದಿರೋದು ಪ್ರವೀಣ್ ಗೌಡ, ಮೈಸೂರಿಂದ. ಇವತ್ತಿನ ಪ್ರೇಮ ಕವಿತೆಯನ್ನು ಓದುವಂತಹ ಸಮಯ, ಶುರು ಮಾಡೋಣ. ನಿನ್ನ ಊರ ಸಮಾಚಾರವ ಓದುವ ಬಯಕೆ ದಿನಪತ್ರಿಕೆಯಲ್ಲಿ, ನಿನ್ನ ಊರ ಸಮಾಚಾರವ ಓದುವ ಬಯಕೆ ದಿನಪತ್ರಿಕೆಯಲ್ಲಿ, ಪ್ರತಿಯೊಂದು ವಿಷಯಕ್ಕೂ ನಿನ್ನಯ ಹೋಲಿಕೆ ಚಟವಾಗಿದೆ ಇಲ್ಲಿ, ಪ್ರತಿಯೊಂದು ವಿಷಯಕ್ಕೂ ನಿನ್ನಯ ಹೋಲಿಕೆ ಚಟವಾಗಿದೆ ಇಲ್ಲಿ. ಹೇಳದೆ ಕೇಳದೆ ಹುಟ್ಟಿದೆ ಈ ಪ್ರೀತಿ, ಹೇಳದೆ ಕೇಳದೆ ಹುಟ್ಟಿದೆ ಈ ಪ್ರೀತಿ, ಇರಬಹುದು ಸೂರ್ಯ ಚಂದಿರರ ರೀತಿ, ಇರಬಹುದು ಸೂರ್ಯ ಚಂದಿರರ ರೀತಿ. ನಿನ್ನ ಹೆಸರು ಅದ್ಭುತ ಅನುಪಮ, ನಿನ್ನ ಹೆಸರು ಅದ್ಭುತ ಅನುಪಮ, ನೀನಿರಲು ಜೊತೆಯಲ್ಲಿ ನನಗೇನೋ ಸಂಭ್ರಮ, ನೀನಿರಲು ಜೊತೆಯಲ್ಲಿ ನನಗೇನೋ ಸಂಭ್ರಮ. ಪ್ರವೀಣ್ ಅವರೇ, ತುಂಬ ಚೆನ್ನಾಗಿ ಬರೆದಿದ್ದೀರಾ. ಆ್ಯಂಡ್ ಒಂದು ಹೋಲಿಕೆ, ಒಂದು ಸಂದರ್ಭ, ಒಂದು ವ್ಯಕ್ತಿ, ಒಂದು ಮನಸ್ಸು, ಒಂದು ಪ್ರೀತಿ, ಆ್ಯಂಡ್ ಒಂದು ದಿನಪತ್ರಿಕೆ, ಇಷ್ಟೆಲ್ಲವೂ ನಿಮ್ಮ ಕವನದಲ್ಲಿದೆ. ಎನಿವೇ, ಒಳ್ಳೆಯದಾಗಲಿ. ಪ್ರವೀಣ್ ಅವರೇ ಕವನವನ್ನು ಬರೆದು ಕಳಿಸಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ, ನೀವು ಕೂಡ ನಿಮ್ಮ ಪ್ರೇಮ ಕವಿತೆಯನ್ನು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಳಿಸಿಕೊಡಿ, ಜೊತೆಗೆ ನಿಮ್ಮ ಊರು ಮತ್ತು ನಿಮ್ಮ ಹೆಸರು ತಪ್ಪದೆ ನಮೂದಿಸಿ. ಇದು ಇವತ್ತಿನ ಪ್ರೇಮ ಕವಿತೆ. ನಿಮ್ಮ ಪ್ರೇಮ ಕವಿತೆಗಳಿಗೋಸ್ಕರ ಕಾಯ್ತಾ ಇರ್ತೀನಿ.